ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ವಿಷಯ ಹೇಳಲೇಬೇಕು. ಏನಂತಂದ್ರೆ, ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಲಿಲ್ಲ ಅಂದ್ರೂ ಕೂಡ ತುಂಬಾನೇ ದೊಡ್ಡ ತಪ್ಪಾಗುತ್ತೆ ಅಂತ ಹೇಳಬಹುದು. ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಗ ಆಗ್ತಾಗ ನೋಡಕ್ಕೆ ಚೆನ್ನಾಗಿ ಕಾಣಿಸಿರಬಹುದು, ಆಗ್ತಾಗ ಹೆಂಗ್ ಕಾಣಿಸ್ತದೆ ಅನ್ನೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನು ಕಟ್ಟಿಂಗ್ ಮಾಡ್ತೀವಿ, ಈ ಜಾಗವನ್ನು ತುಂಬಾ ಜಾಸ್ತಿ ಬಿಟ್ಬಿಟ್ರೆ ನೀವು ವೇರ್ ಮಾಡಿದಾಗ ಏನಾಗುತ್ತೆ, ಈ ಜಾಗವನ್ನ ಈ ಪಾರ್ಟ್ಸ್ ಏನಿದೆ ಇಲ್ಲಿಂದ ಇಲ್ಲಿಗೆ ತುಂಬಾ ಜಾಸ್ತಿ ಏನಾದರೂ ಬಿಟ್ಕೊಂಡ್ರೆ ಅದು ಕುಪ್ಪಿ ಬಂದಂಗ ಆಗುತ್ತೆ. ಮತ್ತೆ ತೋಳ್ ಏನ್ ವೇರ್ ಮಾಡ್ತೀವಿ ಅವಾಗ ಪರ್ಫೆಕ್ಟ್ ಆಗಿ ಈ ರೀತಿ ಕೂರಲ್ಲ ಅದು ಬಂದು, ಅಥವಾ ನೀವು ಶೋಲ್ಡರ್ ನೀಟ್ ಆಗಿ ತಗೊಂಡಿಲ್ಲ, ನೆಕ್ ಅನ್ನ ನೀಟ್ ಆಗಿ ತಗೊಂಡಿಲ್ಲ ಅಂದಾಗೂ ಕೂಡ ನಮ್ಮ ನೆಕ್ ಏನಾಗುತ್ತೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಕೂರ್ಬೇಕಂತ ಕೂರಲ್ಲ, ಸ್ವಲ್ಪ ಈ ಕಡೆಗೆ ಬರೋದು ಅಥವಾ ಹೇಳಕ್ಕಾಗಲ್ಲ, ಅದು ಒಂಥರ ಶೋಲ್ಡರ್ ಡ್ರಾಪ್ ಆಗೋದು, ನೀಟಾಗಿ ಕೂರಲ್ಲ, ಹಂಗೆಲ್ಲ ಪ್ರಾಬ್ಲಮ್ ಆಗ್ತಿರತ್ತೆ. ನಾವು ಏನ್ ಕಟಿಂಗ್ ಮಾಡ್ತೀವಿ ಅವಾಗ ಈ ಜಾಗ ಏನಿದೆ, ಈ ಭಾಗ, ಈ ಪ್ಲೇಸ್ ಅಲ್ಲಿ ನೀವು ಜಾಸ್ತಿ ಬಟ್ಟೆ ಬಿಟ್ಕೊಂಬೇಡಿ. ಬಿಟ್ಕೊಂಡ್ರೆ ಅಂದ್ರೆ ಅದು ಕುಪ್ಪೆ ಬರೋದು ಕಾಮನ್ನು, ಅಂದ್ರೆ ತುಂಬಾ ಕಡಿಮೆನೂ ಮಾಡಬಾರ್ದು. ಹಂಗಂತ ಅವ್ರು ಹೇಳಿದಾರಪ್ಪ ಕಟ್ ಮಾಡ್ಬಿಡೋಣ ಫುಲ್ಲು ಅಂತ ಕಡಿಮೆ ಮಾಡಬಾರ್ದು. ನಾವೇನ್ ಅಳತೆ ತಗೊಂತೀವಿ ಬ್ಲೌಸ್ ಅಲ್ಲಿ ಅದನ್ನ ಪರ್ಫೆಕ್ಟ್ ಆಗಿ ತಗೊಳ್ಳಿ. ನಾನೇನ್ ಹೇಳ್ತೀನಿ, ಕರೆಕ್ಟ್ ಆಗಿ ನೆಕ್ಕು ಶೋಲ್ಡರು ತೆಗೆದುಕೊಂಡು ಮೇಲಿನಿಂದ ಕೆಳಕ್ಕೆ ನಾವು ಎಲ್ ಶೇಪ್ ಹಾಕಿ ಮಾರ್ಕ್ ಮಾಡೋದಕ್ಕೆ ಏನ್ ಬಿಟ್ಕೊಂತೀವಿ ಅಲ್ಲಿ ನಾವು ಒಂದು ಕಾಲು ಇಂಚನ್ನ ಏನ್ ಹಿಂಗ್ ಹಾಕ್ತಿವಿ ಅಲ್ಲಿ ಒಂದು ಕಾಲು ಇಂಚ್ಗೆ ನೀವು ಮಾರ್ಕ್ ಅನ್ನ ಹಾಕೊಳ್ಳಿ. ಅವಾಗ ಪರ್ಫೆಕ್ಟ್ ಆಗಿ ನಿಮ್ಗೆ ಏನಾಗುತ್ತೆ ಬ್ಲೌಸ್ ಅನ್ನೋದು ಸಿಗುತ್ತೆ. ಇಲ್ಲ ಅಂದ್ರೆ ಏನ್ ಯಾವ ತರ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಒಂದು ಪಿಕ್ ಹಾಕ್ತೀನಿ ನೋಡಿ. ಅದನ್ನೀಗ ನೀವು ನೋಡಿರ್ಬೋದು, ಅವರು ಬ್ಲೌಸ್ ಅನ್ನ ಕಳ್ಸಿದ್ರು ವೇರ್ ಮಾಡಿದಾಗ ಈ ತರ ಆಗುತ್ತೆ ಅಂತ. ನಾನು ಅದಕ್ಕೆ ಮಾರ್ಕ್ ಕೂಡ ಕಳ್ಸಿದ್ದೀನಿ ನೋಡಿ. ಈ ಜಾಗದಲ್ಲಿ ನಾನೇನ್ ರೈಟ್ ಹಾಕಿದ್ದೀನಿ, ಆ ಜಾಗದಲ್ಲಿ ಅವರು ಬಟ್ಟೆಯನ್ನ ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ. ಮತ್ತೆ ತೋಳಲ್ಲೂ ಕೂಡ ನೀವು ಕರೆಕ್ಟ್ ಆಗಿ ಕಟ್ ಮಾಡ್ಲಿಲ್ಲ, ಇಲ್ಲೂ ಜಾಸ್ತಿ ಬಟ್ಟೆ ಬಿಟ್ಟು ತೋಳಲ್ಲೂ ಜಾಸ್ತಿ ಬಟ್ಟೆ ಇದ್ದಾಗ ಇಲ್ಲಿ ಏನೇನಾಗುತ್ತೆ, ನಾವು ವೇರ್ ಮಾಡಿದಾಗ ಈ ತರ ಕುಪ್ಪೆ ಬರುತ್ತೆ. ಮತ್ತೆ ಇದು ಕರೆಕ್ಟ್ ಆಗಿ ಅಷ್ಟೇ ಜಾಗದಲ್ಲಿ ಅದು ಕೂರಲ್ಲ, ಅದು ಒಂಥರ ವಿಚಿತ್ರವಾಗಿ ಕಾಣಿಸೋದಾಗಿರ್ಬೋದು, ಟೈಟ್ ಆಗೋದು. ಮತ್ತೆ ಆರ್ಮೋಲು ಅಷ್ಟೇನೆ ಕಡಿಮೆ ತಗೊಂಡ್ರೆ ನೀವು ತುಂಬಾ ಟೈಟ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಏನು ನಮ್ಗೆ ಎಷ್ಟು ಬೇಕು, ನಮ್ ಆರ್ಮೋಲ್ ಎಷ್ಟಿರುತ್ತೆ ಕಂಕ್ಲು ರೌಂಡಿಂಗ್, ಅಷ್ಟು ಅದು ಹಿಡಿಯೋಷ್ಟು ಜಾಗ ಬೇಕೇ ಬೇಕು, ನಮ್ಮ ಕೈ ಹಿಡಿಬೇಕು ಅದು ಫುಲ್ಲು ನೀಟಾಗಿ. ಅವಾಗ ಮಾತ್ರನೇ ನಿಮ್ಗೆ ಕೂತ್ಕೊಳೋದು ನಮ್ಮ ಕಂಕ್ಲು ಏನಿದೆ ಅದು. ನೀವು ತುಂಬಾ ಟೈಟ್ ಮಾಡಿಬಿಟ್ರೆ ಅಕಸ್ಮಾತ್, ಇನ್ನೂ ಕೆಲವರು ಏನಪ್ಪ ಅಂದ್ರೆ ಈ ಆರ್ಮೋಲ್ ಅನ್ನ ತುಂಬಾ ಕಡಿಮೆ ತಗೊಂಡ್ಬಿಟ್ಟು ಇಷ್ಟ ತಗೊಂಡ್ಬಿಟ್ಟು ಇದನ್ನ ಬಂದು ಇನ್ನ ಮುಂದಕ್ ಮಾಡ್ಬಿಟ್ಟಿರ್ತಾರೆ, ಇಲ್ಲಿಗಿರುತ್ತೆ ಈ ಪಾರ್ಟ್ ಬಂದು ಇಲ್ಲಿಗಿರುತ್ತೆ. ಅವಾಗ ನೀವು ತುಂಬಾ ಕಡಿಮೆ ಮಾಡ್ಕೊಂಡಾಗ ಇದು ಮುಂದಕ್ ಹೋಗುತ್ತೆ, ನಮ್ ಕಂಕ್ಲು ಫುಲ್ ಹಿಡಿಬೇಕಲ್ವಾ. ಅವಾಗ ಇಲ್ಲಿಗೆ ಏನಾಗುತ್ತೆ ಅಂದ್ರೆ ಅದು ನಾವ್ ಏನ್ ಮಾಡಿದಾಗ ಕರೆಕ್ಟ್ ಆಗಿ ಕಂಕ್ಲು ಕೆಳಗಿರಲ್ಲ, ಕಂಕ್ಲಿಂದ ಒಂದಿಂಚ್ ಮುಂದಕ್ ಆಗ್ಬಿಟ್ಟಿರ್ತದೆ, ಇಲ್ಲಿರಲ್ಲ, ಇಲ್ಲಿ ಬಂದು ಕೂರ್ತಾ ಇರ್ತೈತೆ. ಇಷ್ಟು ದೂರಕ್ಕೆ ನಮ್ಮ ಈ ಪಾಯಿಂಟ್ ಬಂದು ಇಲ್ಲಿ ಕೂರುತ್ತೆ. ಅವಾಗ ಹೆಂಗ್ ನೀವು ಕರೆಕ್ಟ್ ಮಾಡ್ಕೊಂತೀರಾ ಅಲ್ವಾ? ಅದಕ್ಕೋಸ್ಕರ ನೀವು ಆರ್ಮೋಲ್ ಅನ್ನ ಕೆಲವು ಫಾರ್ಮುಲಾ ಇದೆ. ಏನು ನಾನು ತುಂಬಾ ಜನ ನಾನು ಫೋನ್ ಮಾಡಿದಾಗ ಹೇಳೋದು, ನಿಮ್ಮಲ್ಲಿ ಯಾವುದು ಫಾರ್ಮುಲ್, ನಾನು ಯಾವುದು ಫಾರ್ಮುಲನ್ನ ಫಾಲೋ ಮಾಡಲ್ಲ, ಬ್ಲೌಸ್ ಅಳತೆ ಏನ್ ಕೊಡ್ತಾರೋ ಅದ್ರ ಮೂಲಕ ನಾನು ಅಳತೆಯನ್ನ ಇಟ್ಕೊಂತೀನಿ ಅಂತ ಹೇಳ್ತೀನಿ. ನಮ್ಗೆ ಬೇರೆ ಕಡೆ ಅವ್ರು ಆಲ್ರೆಡಿ ಹೋಗಿರ್ತಾರೆ, ಬೇರೆ ಕಡೆ ಕಲಿಯೋದಿಕ್ ಹೋಗಿರ್ತಾರೆ. ಏನ್ ಹೇಳ್ಕೊಟ್ರು ಅಂದ್ರೆ ಅವ್ರು ಹೇಳೋದೇನು ಅಂದ್ರೆ 2-3-5, 2-3-5 ಅಥವಾ 2-3-5.5 ಆರ್ಮೋಲ್, ಯಾವ್ದೇ ಅಳತೆ ಆಗಿರ್ಬೋದು 5.5 ಆರ್ಮೋಲ್ 2 ಇಂಚು ನೆಕ್ ಅನ್ನ ತೆಗೆದುಕೊಳ್ಳಿ, 3 ಇಂಚು ಶೋಲ್ಡರ್ ಅನ್ನ ತೆಗೆದುಕೊಳ್ಳಿ. ಈಗ 45 ಕೊಟ್ಟಿರ್ತಾರೆ, ಅದಕ್ಕೆ ನಾವು 2 ಇಂಚು ನೆಕ್ ಅನ್ನು ತೆಗೆದುಕೊಂಡು 5 ಇಂಚು ಆರ್ಮೋಲ್ ಅಥವಾ 5.5 ಕೊಡ್ಬೋದು, 6 ಇಂಚು ಕೊಡ್ಬೋದು, 6.5 ಆರ್ಮೋಲ್ 6.5 ಕೊಟ್ಬಿಟ್ಟು 3 ಇಂಚು ನೆಕ್ ಅನ್ನ ಕೊಟ್ಬಿಟ್ಟು 2 ಇಂಚು ನೆಕ್ ಅನ್ನ ಕೊಟ್ಬಿಟ್ಟು 3 ಇಂಚು ಶೋಲ್ಡರ್ ಕೊಟ್ಬಿಟ್ರೆ ಕರೆಕ್ಟ್ ಆಗ್ಬಿಡುತ್ತಾ? ಇಲ್ಲೂ ನೀವು ಅಗಲ ಇಲ್ಲೂ ಕಡಿಮೆ ಮಾಡಿರ್ತೀರ ಆಲ್ರೆಡಿ, ಶೋಲ್ಡರು ಕಡಿಮೆ ಇದೆ. ಶೋಲ್ಡರ್ 3 ಇಂಚು ಓಕೆ, 3.5 ತಗೊಂಬೋದು, 3 ಇಂಚು ಏನೋ ಅಡ್ಜಸ್ಟ್ ಮಾಡ್ಬೋದು. ಆದ್ರೆ ನೆಕ್ ಅನ್ನು ಕಡಿಮೆ ತೆಗೆದುಕೊಂಡು, ಶೋಲ್ಡರು ಕಡಿಮೆ ತಗೊಂಡು, ಆರ್ಮೋಲು ಕಡಿಮೆ ತೆಗೆದುಕೊಂಡ್ರೆ ಅವ್ರ ಬಾಡಿ ಪಾರ್ಟ್ ಅಲ್ಲಿ ಕೈ ಎಲ್ಲಿ ಹಿಡಿಯುತ್ತೆ, ನೆಕ್ ಟೈಟ್ ಆಗಿ ನೆಕ್ ಇಟ್ಟಾಗ ನೆಕ್ ಪರ್ಫೆಕ್ಟ್ ಆಗಿ ಕೂರಲ್ಲ, ತೋಳ ಆಗಲ್ಲ. ಅವಾಗೇನಾಗುತ್ತೆ, ತೋಳು ಫುಲ್ ಟೈಟ್ ಆಗ್ಬಿಡುತ್ತೆ. ಹಿಂಗ್ ಕಡಿಮೆ ಮಾಡಿರ್ತೀರಾ, ಟೈಟ್ ಆಗ್ಬಿಟ್ಟು ಏನಾಗುತ್ತೆ, ಹಿಂಗೆ ಶೋಲ್ಡರ್ ಡ್ರಾಪ್ ಯಾವಾಗ ಆಗೋದು ಅಂದ್ರೆ ನಮ್ ಫ್ರೀ ಇಲ್ಲಿ ಫ್ರೀ ಇತ್ತು ಅಂದ್ರೆ ಕೂತ್ಕೊಂಡ್ಬಿಡುತ್ತಲ್ಲ,
ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಚಾನ್ಸಸ್ ಇಲ್ಲ ನೀವು ಹಾರ್ಮೋನ್ ಜಾಸ್ತಿ ತಗೊಳ್ಳೋದ್ರಿಂದ. ಇನ್ನೂ ಕೆಲವರು ಹೇಳೋದು ನನಗೆ ಕೆಲವು ಮ್ಯಾಚ್ ಆಗಲ್ಲ, ಆದ್ರೆ ಏನು ಈ ಇದಿರುತ್ತೆ ನಾವು ಕೊಟ್ಟಿರುವಂತ ಅಳತೆ ಇರುತ್ತೆ ಅದು ಮ್ಯಾಚ್ ಆಗ್ತಾ ಇಲ್ಲ, ಆದ್ರೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ. ಅಂದ್ರೆ ನಾವು ಸ್ಟಿಚ್ ಮಾಡಿದ್ಮೇಲೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ನಮ್ಗೆ ಏನು ವೇರ್ ಮಾಡಿದಾಗ ಕರೆಕ್ಟ್ ಆಗಿರಬೇಕು ಒಂದು. ಮತ್ತೆ ನಮಗೆ ಅನ್ಸುತ್ತೆ ಫ್ರೆಂಡ್ಸ್ ನಾವು ಏನು ಸ್ಟಿಚ್ ಮಾಡಿರ್ತೀವಿ ಬ್ಲೌಸ್ ನೋಡಿದಾಗ ಅನ್ನಿಸ್ತಾ ಇರ್ತದೆ ಓಕೆ ಇದು ನಮ್ಗೆ ಅನ್ನಿಸ್ತು ಪರ್ಫೆಕ್ಟ್ ಆಗೈತೆ ಅಂತ ಅನ್ನಿಸ್ತಾ ಐತೆ ಅಂದಾಗ ಓಕೆ ತೊಂದರೆ ಇಲ್ಲ. ಇದು ಅಷ್ಟೇ ಫ್ರಂಟಲ್ಲೂ ಅಷ್ಟೇ ನಾವು ಇಷ್ಟೇ ಇರಬೇಕು. ಕೆಲವರು ಇಷ್ಟು ಇಟ್ಕೊಂಡಿರ್ತಾರೆ ಫ್ರಂಟಲ್ಲಿ, ಯಾಕೆ ಅಲ್ಲೇ ಇದ್ದಾಗ ಅದು ಕುಪ್ಪೆ ಬರೋಕೆ ಅದೇ ಕುಪ್ಪೆ ಬರೋದು ಇನ್ನೇನು ಇಲ್ಲ. ನೀವು ಆರ್ಮೋಲು ನೆಕ್ಕು ಶೋಲ್ಡರು ನಾನು ಇದಕ್ ನೋಡಿ ಇದು ಬಂದು 38 ಇದೆ ಸುತ್ತಳತೆದು, ನಾನು ಇದಕ್ಕೆ ಎರಡೂವರೆನೆ ಇಟ್ಕೊಂಡಿದ್ದೀನಿ ನೆಕ್ಕು 40 ಇದೆ ಸುತ್ತಳತೆದು, ಎರಡೂವರೆ ನೆಕ್ಕನ್ನ ತೆಗೆದುಕೊಂಡಿದ್ದೀನಿ, 3 ಇಂಚು ಶೋಲ್ಡರ್ ಅನ್ನ ತೆಗೆದುಕೊಂಡಿದ್ದೆ, 6 ಇಂಚು ಆರ್ಮೋಲ್ ಅನ್ನ ತೆಗೆದುಕೊಂಡಿದ್ದೆ ನೋಡಿ. 6 ಇಂಚು ತೆಗೆದುಕೊಂಡ್ರು ಓಕೆ, ಯಾಕಂದ್ರೆ ಇವ್ರಿಗೆ ಒಂದ್ ಸ್ವಲ್ಪ ಕೈ ಸಣ್ಣ ಇದೆ ಅನ್ಬಿಟ್ಟು, 6 ಕಾಲ್ ಅನ್ಸುತ್ತೆ, 6 ಕಾಲ ಏನೋ ತಗೊಂಡಿದ್ದೆ. ಇದ್ರ ವಿಡಿಯೋ ಕಟಿಂಗ್ ವಿಡಿಯೋ ಸಹ ಇದೆ. ಎಲ್ಲ ಫುಲ್ ಫಿನಿಶಿಂಗ್ ಆದ್ಮೇಲೆ ಈ ರೀತಿ ನೀಟ್ ಆಗಿ ಬಂದಿದೆ. ಬ್ಯಾಕ್ ಅಲ್ಲಿ ನೋಡ್ತಾ ಇರ್ಬೋದು, ಬ್ಯಾಕ್ ಅಲ್ಲೂ ಈ ರೀತಿ ಡೋರಿ ಅವಶ್ಯಕತೆ ಇರಲ್ಲ. ಆದ್ರೆ ಇವ್ರು ಯಾವಾಗ್ಲೂ ಕೇಳ್ತಿರ್ತಾರೆ ಡೋರಿ ಹಾಕೊಡಿ ನಮ್ಗೆ, ಡೋರಿ ಹಾಕೊಡಿ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಡೋರಿ ಹಾಕೊಡ್ತೀನಿ ಅಷ್ಟೇ. ಇದಕ್ಕೆ ತುಂಬಾ ಜನ ಕೇಳಿದ್ರು ಈ ಕ್ವಶನ್ ಅನ್ನ. ಮತ್ತೆ ನಿಮ್ಗೆ ನನ್ಗೆ ಏನಂದ್ರೆ ಬಂದಿದ್ರಿಂದ ಕ್ವಶನ್ ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಮತ್ತೆ ಕೆಲವ್ರಿಗೆ ಶೋಲ್ಡರ್ ಡ್ರಾಪ್ ಎಲ್ಲಾ ಪರ್ಫೆಕ್ಟ್ ಆಗಿ ಬರ್ತಾ ಐತೆ, ಶೋಲ್ಡರ್ ಡ್ರಾಪ್ ಆಗ್ತಾ ಐತೆ ಅಂದ್ಬಿಟ್ಟು ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿ ಹಿಡಿದ್ಬಿಡ್ತಾರೆ, ಇಲ್ಲಿ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಹಿಂಗ್ ಒಂದ್ ಸ್ವಲ್ಪ ಒಳಕ್ಕೆ ಹಿಡಿದ್ಬಿಡ್ತಾರೆ, ಅವಾಗ ಏನಾಗುತ್ತೆ ಇಲ್ಲಿ ಉಬ್ಗಂಡಂಗ್ ಆಗ್ಬಿಡುತ್ತೆ. ಇಲ್ಲಿ ಉಬ್ಗಂಬಿಟ್ಟು ನಾವ್ ವೇರ್ ಮಾಡಿದಾಗ ಇದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ, ಇಲ್ಲಿ ಉಬ್ಗಂಡಂಗ್ ಆಗಿರ್ತದೆ, ಇಲ್ಲಿ ಒಳಗಡೆ ಮಾಡ್ಬಿಡ್ತಾರೆ, ಇಲ್ಲಿ ಹಿಡಿದ್ಬಿಡ್ತಾರೆ ಹಿಂಗೆ 1/2 ಇಂಚ್ ಇಲ್ಲೂ ಹಿಡಿದ್ಬಿಡ್ತಾರೆ, ಇಲ್ಲೂ ಹಿಡಿದ್ಬಿಡ್ತಾರೆ. ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ನಾನ್ ಸ್ಟಿಚ್ ಮಾಡೋದ್ಕಿಂತ ಮುಂಚೆನೆ ನೀವೇನ್ ಮಾಡ್ಬೇಕು, ನಾವೇನ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಹಚ್ಚುತ್ತೀವಿ ಈ ಪಾರ್ಟ್ ಅಲ್ಲಿ ಹಚ್ಚುತ್ತೀವಿ, ಅಂದ್ರೆ ಈ ಪಟ್ಟಿಯನ್ನ ಹಚ್ಚೋದ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು ಏನ್, ಈ ಮಾರ್ಕ್ ಹಾಕೊಂಡಿರ್ತೀವಿ ಈ ಮಾರ್ಕ್ ಇಂದ ಮೇಲ್ಗಡೆ ಸಾಕು, ಫುಲ್ ಎಲ್ಲ ಏನು ನೀವು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಏನ್ ಈ ಮಧ್ಯದಲ್ಲಿ ಒಂದು ಡಾಟ್ ಹಿಡಿತೀವಿ, ಆ ಡಾಟ್ ಪಾಯಿಂಟ್ ಇಂದ ಮೇಲ್ಗಡೆಗೆ ಒಂದ್ ಸ್ವಲ್ಪ ಒಂದ್ 1/2 ಇಂಚ್ ಅಷ್ಟೇನೆ, ಜಾಸ್ತಿ ಅಲ್ಲ, ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಸ್ಲೋಪ್ ಮಾಡ್ಕೊಂಡು ಹಿಂಗ್ ಹೋಗಿ ಕಟ್ ಮಾಡ್ಬಿಟ್ಟು ಆಮೇಲೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನ ಹಚ್ಚಿ, ಅವಾಗ ನಿಮ್ಗೆ ಯಾವುದೇ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗಲ್ಲ. ಶೋಲ್ಡರ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದ್ರೆ ನಮ್ದು ಆರ್ಮೋಲ್ ಸರಿಗೆ ತೆಗಿಲಿಲ್ಲ ಅಂದಾಗ ಮಾತ್ರ ಬರುತ್ತೆ. ನೀವು ನೆಕ್ ಅಕಸ್ಮಾತು ತುಂಬಾ ಕಡಿಮೆನೆ ಇಟ್ಕೊಂಡಿರ್ತಾರೆ, ನನ್ಗೆ ಯಾರೋ ಫೋನ್ ಮಾಡಿದ್ರು 42 ಇದೆ ಸುತ್ತಳತೆಗೆ, ನೆಕ್ 2 ತಗೊಂಡಿದ್ದೆ ಆದ್ರೂ ಡ್ರಾಪ್, ನಾನು ಅದೇನ್ ಕೇಳಿದೆ 2 ಇದ್ರು ಯಾಕೆ ಡ್ರಾಪ್ ಆಗುತ್ತೆ, ಆಗ್ಬಾರ್ದಲ್ವಾ, ನಿಮ್ ಪ್ರಕಾರನೂ ಆಗ್ಬಾರ್ದು ನಮ್ ಪ್ರಕಾರನೂ ಆಗ್ಬಾರ್ದು, 2 ಇಟ್ಟಿದಿರಲ್ಲ, ಕಡಿಮೆ ಇರ್ಬೇಕಾಗಿತ್ತಲ್ಲ ನೆಕ್ಕು. ಆರ್ಮೋಲ್ ಬಂದು ನಾನು 6 ಇಂಚ್ ಇಟ್ಕೊಂಡಿದ್ದೆ, ಕೆಲವೊಂದಕ್ಕೆ 6 ಇಂಚ್ ಸಾಲಲ್ಲ, ನೆಕ್ಕು 2.5 ಮಿನಿಮಮ್ ಇಡ್ಲೇಬೇಕು, 40 ಮೇಲೆ, 40 ಒಳಗಡೆ ಓಕೆ, ನಾನು 40 ಒಳಗಡೆನು ನಾನು ಎಲ್ಲ ಏನಂದ್ರೆ ಬ್ರಾಡ್ ಕೇಳ್ತಾರೆ ಫ್ರಂಟಲ್ಲಿ ತುಂಬಾ ಚಿಕ್ಕದಾಗಿ ವಿ ಶೇಪ್ ಬಂದ್ಬಿಡುತ್ತೆ, ನೀವು ತುಂಬಾ ಕಡಿಮೆ ಇಟ್ಕೊಂಡಷ್ಟು ವಿ ಶೇಪ್ ನಾವು ಶೇಪ್ ಅಲ್ಲಿ ಕೊಡಕ್ ಆಗಲ್ಲ, ವಿ ಆಗ್ಬಿಡುತ್ತೆ ನೋಡಿ, ಹಿಂಗಾಗುತ್ತೆ. ನೀವು ಒಳ್ಳೆ ಏಜ್ ಆಗಿರೋರು ಹಾಕೋತಾರ, ಅದರಿಂದ ಅರ್ಥ ಮಾಡ್ಕೊಳ್ಳಿ. ಯು ಶೇಪ್ ಬೇಕು ಅಂದಾಗ ನಾವು 2.5 ತೆಗಿಲೇಬೇಕು, ಆರ್ಮೋಲ್ ಕರೆಕ್ಟ್ ಆಗಿ ತೆಗೀರಿ, ಏನು ಆಗಲ್ಲ, ಯಾವ್ದೋ ಡ್ರಾಪ್ ಆಗಲ್ಲ. ಇದಕ್ಕೆ ಕೆಲವ್ರಿಗೆ ಹೇಳ್ಬೇಕಾಗಿತ್ತು, ಕೆಲವರೆಲ್ಲ ಕ್ವಶನ್ ಕೇಳಿದ್ರು, ಕಮೆಂಟ್ ಅಲ್ಲಿ ಹೋಗಿ ನೋಡ್ಬೋದು ನೀವು. ಹಂಗಾಗಿ ನಾನು ಆನ್ಸರ್ ಮಾಡೋದಕ್ಕೆ ನಾನು ಹೇಳಿದ್ದೆ ಇವತ್ತಿನ ವಿಡಿಯೋ ನೋಡಿ, ನಾನು ಎಲ್ಲರಿಗೂ ಆನ್ಸರ್ ಮಾಡ್ತಾ ಇದ್ದೀನಿ ಅಂತ ಅದಕ್ಕೋಸ್ಕರ ಮಾಡಿದ್ದೀನಿ ಈ ವಿಡಿಯೋನ. ಕೆಲವರು ವಾಟ್ಸಪ್ ಅಲ್ಲಿ ಫೋಟೋ ಕಳಿಸಿದ್ರು, ಅವ್ರಿಗೆಲ್ಲ ಆನ್ಸರ್ ಬೇಕಾಗಿತ್ತು, ಅವ್ರಿಗೂ ಕೂಡ ನಾನು ಹಂಗೆ ಹೇಳಿದ್ದೆ, ಹಂಗಾಗಿ ಈ ಚಿಕ್ಕದೊಂದು ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.